ನಾನು ಸೀರಿಯಲ್ ಆಗಿರ್ಬೋದು ಫಿಲಮ್ ಲೈಫಲ್ಲಿ ಆಗಿರ್ಬೋದು ಒಂದು ಬಿಟ್ಟ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತಾರೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಲೈಫ್ ಥ್ರೆಟ್ನಿಂಗ್ ಅಂತಾರಲ್ಲ ಆ ಥರದ ಎಕ್ಸ್ಪೀರಿಯೆನ್ಸ್ ಒಂದೆರಡು ಆಯಿತು ಒಂದು ಬಂದು ರಂಜಿತ ಅನ್ನೋ ಒಂದು ಚಿತ್ರನ ಮಾಡ್ತಾಯಿದ್ದೆ ನಾನು ಶ್ರುತಿ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ರು ಸೊ ಅದರಲ್ಲಿ ಒಂದು ನನ್ನ ಪಾತ್ರ ಬಂದು ಅವ್ರ ನಾದ್ನಿ ಕ್ಯಾರೆಕ್ಟ್ರು ನಾನು ಅವಳನ್ನ ಸಾಯಿಸೋ ಮಟ್ಟಕ್ಕೆ ಹೋಗುವಂಥ ಕ್ಯಾರೆಕ್ಟ್ರು ಅವಳ ಸೀರೆನ ಸುಟ್ಟು ಅವಳಿಗೆ ಬೆಂಕಿ ಹಚ್ಚೋ ಸೀನು ಅದರಲ್ಲಿ ಏನಾಯಿತು ಅಂದರೆ ಅವಾಗೆಲ್ಲ ರೋ ರೀಲ್ಸ್ ರೀಲ್ಸ್ ಇದ್ರಿಂದ ಒಂದು ಹತ್ತು ಮಾನಿಟ್ರ್ ಮಾಡಿದ ಮೇಲೆ ಒಂದು ಟೇಕ್ ಮಾಡ್ತಾಯಿದ್ರು ಅಂದರೆ ಜಾಸ್ತಿ ಖರ್ಚಾಗಬಾರ್ದು ಬಜೆಟ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಶೂ ಶೂಟಿಂಗ್ ಇದ್ದಿದ್ದು ಹರಿಶ್ಚಂದ್ರ ಘಾಟ್ ಹತ್ರ ಆ ಚಿತ್ರದ್ದು ಶೂಟಿಂಗ್ ಟೈಮಲ್ಲಿ ಅವರು ನನ್ನ ನನ್ನ ಕ್ಲೋಸ್ ಕ್ಲೋಸಪ್ ಇಟ್ಕೊಂಡಿದ್ರು ಒಂದು ಸೀರೆದು ಪಲ್ಲು ಅದಕ್ಕೆ ನಾನು ಹೀಗೆ ಬೆಂಕಿ ಹಚ್ಚೋದು ನನ್ನ ಮುಖ ಆ ಸೀರೆದು ಪಲ್ಲು ಮತ್ತು ಆ ಬೆಂಕಿ ಹಚ್ಚೋ ಶಾರ್ಟ್ ಆ ಶಾರ್ಟಿಗೆ ಏನು ಮಾಡಿದ್ರು ನೀರಲ್ಲಿ ಬಿಸಿನೀರಲ್ಲಿ ಅದ್ದುಬಿಟ್ಟು ಆಮೇಲೆ ಸೀಮೆಣ್ಣಲ್ಲಿ ಅದ್ದು ಸೀರೆದು ಇದನ್ನ ಪಲ್ಲುನ ಇದು ಮಾಡಿ ಹಿಂಡಿ ಇಟ್ಟರು ಒಂದು ಹನ್ನೊಂದು ಟೇ ಹತ್ತು ಹತ್ತು ಮಾನಿಟ್ರ್ ಆದಮೇಲೆ ಹನ್ನೊಂದನೇ ಟೇಕಿಗೆ ಹಚ್ಚೋಕ್ಕೆ ನಾನು ರೆಡಿಯಾದೆ ಅಷ್ಟೊತ್ತಿಗೆ ಡೈರೆಕ್ಟ್ರ್ ಆ್ಯಕ್ಷನ್ ಅಂದ ತಕ್ಷಣ ಹಿಂಗೆ ಹಚ್ಚಿದ ತಕ್ಷಣ ಅದು ಬಗ್ಗೆ ಅಂತ ಹತ್ಕೊಂಡ್ಬಿಡ್ತು ಆಲ್ಮೋಸ್ಟ್ ನಾನು ಹಿಂದೆ ಆ ಬೆಂಕಿ ದ್ರಭಸಕ್ಕೆ ಹಿಂದೆ ಬಿದ್ದೆ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನನ್ನ ಮುಖಾಗಿಕ ಸುಟ್ಟು ಹೋಗಿರೋದು ಏನೋ ಗೊತ್ತಿಲ್ಲ ಅಂದರೆ ಅವರು ಹತ್ತು ಮಾನಿಟ್ರ್ ಮಾಡೋ ಅಷ್ಟೊತ್ತಿಗೆ ಸೀರೆ ಅದು ಕಾಟನ್ ಸೀರೆ ಆಗಿರೋದ್ರಿಂದ ಫುಲ್ ಡ್ರೈ ಆಗೋಗಿತ್ತು ಹನ್ನೊಂದನೇ ಹನ್ನೊಂದನೇ ಟೇಕ್ ಟೇಕ್ ಟೈಮಲ್ಲಿ ಫುಲ್ ಡ್ರೈ ಆಗಿ ಒಂದೇ ಸಲ ಬೆಂಕಿ ಹತ್ಕೊಂಡ್ಬಿಡ್ತು ಇದೊಂದು ಇನ್ಸಿಡೆಂಟು ಇನ್ನೊಂದು ಇನ್ಸಿಡೆಂಟ್ ಬಂತು ನಾನು ಸೀರಿಯಲಲ್ಲಿ ಮಾಂಗಲ್ಯ ಅಂತ ಒಂದು ಸೀರಿಯಲ್ ಮಾಡ್ತಾಯಿದೆ ಇದು ಬಹುಶಃ ನಾನು ಮೊದಲಿನೂ ಒಂದು ಟಿ ವಿ ಶೋ ಅಲ್ಲಿ ಹೇಳ್ಕೊಂಡಿದ್ದೆ ನಾನು ಮಾಂಗಲ್ಯನ ಶೋ ಮಾಡ್ತಾ ಇರಬೇಕಾದ್ರೆ ಒಂದು ನೇಣ ಹಾಕ್ಕೊಳ್ಳೋ ಸೀನ್ ಅದು ನೇಣ ನೇಣ ಹಾಕ್ತಾರೆ ನನಗೆ ಡೈರೆಕ್ಟ್ರು ಹೇಳಿದ್ರು ಇಲ್ಲ ನಮ್ಮ ಇವರು ಫ ಸ್ಟಂಟ್ ಮಾಸ್ಟ್ರು ಬಂದುಬಿಟ್ಟಿದ್ದಾರೆ ಫಸ್ಟು ಆ ನೇಣ ಹಾಕ್ಕೊಳ್ಳೋ ಸೀನ್ ಮಾಡಿಬಿಡೋಣ ಆಮೇಲೆ ಹಿಂದೆದು ಮುಂದೆದು ಮಾಡ್ಕೊಳ್ತೀವಿ ಬ್ರೇಕ್ ಆದಮೇಲೆ ಅಂತಂದರೆ ಬಿಕಾಸ್ ಮಧ್ಯಾಹ್ನದ ಮೇಲೆ ಅವ್ರು ಅಂತ ಸರಿ ಆಯಿತು ಅಂತ ಹೇಳಿದೆ ಸ್ಟ್ರಿಂಗ್ಸ್ ಎಲ್ಲ ಕೊಟ್ಟಿದ್ದು ಸ್ಟ್ರಿಂಗ್ಸ್ ಎಲ್ಲ ಹಾಕ್ಕೊಂಡೆ ಎಲ್ಲ ಮಾಡಿದೆ ಅದಕ್ಕಿಂತ ಮುಂಚೆ ಬೇರೆ ಆ್ಯಕ್ಟಿಂಗ್ ಎಲ್ಲ ಮಾಡಿದೆ ನೇಣ ಹಾಕಿರೋ ಥರ ಆ್ಯಕ್ಟಿಂಗ್ ಎಲ್ಲ ಮಾಡಿದೆ ಇದು ಮಾಡಿದೆ ಕ್ಯಾಮ್ರಾ ಲೋ ಆ್ಯಂಗಲ್ಗೆ ಹೋದ ತಕ್ಷಣ ಸ್ಟ್ರಿಂಗ್ ಕಾಣೋದಕ್ಕೆ ಶುರು ಆಯಿತು ಸ್ಟ್ರಿಂಗ್ ಇದೆ ಮೇಡಮ್ ಸೀರಿಯಲ್ ಸೀರೆ ಸುತ್ತಿಬಿಡ್ತೀವಿ ಅಂತಂದರೆ ನನಗೆ ತಲೆಗೆ ಹೋಗಲಿಲ್ಲ ಸೀರೆಯಲ್ಲಿ ಸುತ್ತಿದ್ರೆ ಸ್ಟ್ರಿಂಗು ಎಳೆದ್ರೂ ನಾನು ಬಟ್ಟೆ ಎಳೆದು ನನ್ನನ್ನು ಎಳೆದ್ಬಿಡುತ್ತೆ ಅನ್ನೋದು ತಲೆಗೆ ಹೋಗಲಿಲ್ಲ ಸ್ಟ್ರಿಂಗಿಗೆ ಬಟ್ಟೆನ ನೀಟಾಗಿ ಸುತ್ತಿಬಿಟ್ಟು ಇವಾಗ ಜಂಪ್ ಮಾಡಿ ಅಂದರು ಇದ್ರ ಟೇಬಲಿಂದ ನಾನು ಜಂಪ್ ಮಾಡಿದ ತಕ್ಷಣ ಎಳೆದ್ಬಿಡ್ತು ಡೈರೆಕ್ಟ್ರು ನಾನು ಆಮೇಲೆ ಎಡಿಟಿಂಗ್ ರೂಮಿಗೆ ಹೋದ್ಮೇಲೆ ನೋಡಿದೆ ಡೈರೆಕ್ಟ್ರು ಹೇಳ್ತಾ ಇದಾರೆ ನಲ್ಲ ಪಣರಿಂಗೇ ಪಣ್ಣುಂಗೋ ಪಣ್ಣಂಗೋ ಎಲ್ಲಿ ಪಣ್ಣಂಗೋ ನಿಜವಾಗ್ಲೂ ನೇಣ ಹಾಕೊಂಡ್ಬಿಟ್ಟಿದೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ಸಡನ್ನಾಗಿ ಅಲ್ಲಿ ರಿಯಲೈಸ್ ಮಾಡ್ಕೊಂಡಿದ್ದು ನಮ್ಮ ಸೆಟ್ ಡೈರೆಕ್ಟ್ರು ಸೆಟ್ ಸೆಟ್ ಡೈರೆಕ್ಟ್ರು ರಿಯಲೈಸ್ ಮಾಡಿಕೊಂಡು ಬಂದುಬಿಟ್ಟು ನನ್ನನ್ನು ಜಗ್ಗಿ ಎಳೆದು ಕರ್ಕೊಂಡು ಬಂದರು ಆ ಟೈಮಲ್ಲಿ ನೇಣ ಹಾಕೊಂಡ್ರೆ ಹೇಗಿರುತ್ತೆ ಅನ್ನೋ ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರನೇ ಕೇಳಬೇಕು ಇಟ್ ವಿಲ್ ಬಿ ಲೈಕ್ ಅ ಎಲೆಕ್ಟ್ರಿಕ್ ಶಾಕ್ ಮತ್ತು ಇನ್ನೊಂದು ಏನಂತಾರೆ ಅಂದರೆ ಪ್ರೀತಿ ತುಂಬ ಪ್ರೀತಿಸೋರು ನಮ್ಮ ಕಣ್ಣ ಮುಂದೆ ಬಂದು ಹೋಗ್ತಾರೆ ಅಂತ ಹೇಳ್ತಾರೆ ಸಾಯೋ ಸ್ಟೇಜಲ್ಲಿ ಸೊ ಇಟ್ ವಾಸ್ ಮೈ ಡಾಟರ್ ನನ್ನ ಡ ನನ್ನ ನನ್ನ ಡಾಕ್ಟ್ರ್ ಮುಖ ಈ ಫಿಲಮಲ್ಲಿ ತೋರಿಸೋ ಥರ ಹಿಂಗೆ ಬಂದು ಹೋಯಿತು ನೆಕ್ಸ್ಟು ನಾನು ರಿವೈವ್ ಆದಾಗ ನಂಗೆ ಸೋಫಾದ ಮೇಲೆ ಮಲಗಿದೆ ಎಲ್ಲರೂ ಕೈ ಕಾಲು ಉಜ್ಜುತ್ತಾ ಇದ್ರು ಹಾಕೊಂಡು ಫುಲ್ ತಣ್ಣಗಾಗೋಗಿತ್ತು ಬಾಡಿ ಆಮೇಲೆ ಡೈರೆಕ್ಟ್ ಬಂದು ಕೇಳಿದ್ರು ಮೇಡಮ್ ಹಾಸ್ಪಿಟ್ಲಿಗೆ ಇಸ್ಪಿಟ್ಲಿಗೆ ಹೋಗ್ತೀರಾ ಡಾಕ್ಟ್ರನ್ನಾಗಿಕ್ಟ್ನ ಕರೆಸ್ಬೇಕಾ ಹಾಗೆ ಈಗ ಏನಕ್ಕೆ ಅಂದರೆ ಮಧ್ಯಾಹ್ನದ ಮೇಲೆ ಬೇರೆ ಸೀನ್ಗಳೆಲ್ಲ ಇದೆ ಮತ್ತು ಇದೇ ಸೀನು ಮತ್ತೆ ಮಾಡಬೇಕು ಅದು ಸರಿ ಬರಲಿಲ್ಲ ನಾವು ಕಟ್ ಮಾಡಿಬಿಟ್ವಿ ಶಾರ್ಟ್ ನಾನು ಹೇಳಿದೆ ಇಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ದೆನ್ ಮಾಡಿದೆ ಬಟ್ ನಾನು ಕೆಲವು ಟೈಮ್ ಅದನ್ನ ಅದನ್ನೇ ನಾನು ಯೋಚನೆ ಮಾಡೋದು ಆ ಥರ ನಾವು ಕೆಲಸ ಮಾಡಿದ ಮೇಲೆ ಎಷ್ಟು ಜನ ಅದನ್ನು ನೆನ್ಪಿಟ್ಕೊಳ್ತಾರೆ ಇಲ್ಲ ಇವರು ಅಷ್ಟ್ ಆ ಸ್ಟೇಜಿಗೆ ಹೋದ ಮೇಲೆ ಮತ್ತೆ ಕೆಲಸ ಮಾಡಿದ್ದಾರೆ ಅಂತ ಯಾರೂ ನೆನ್ಪಿಟ್ಕೊಳ್ಳಲ್ಲ ಅಥವಾ ಕರೆದು ನಮ್ಮನ್ನ ಮತ್ತೆ ಅವಕಾಶ ಕೊಡ್ತಾರೆ ಅನ್ನೋದು ಅದೆಲ್ಲ ಸುಳ್ಳು ನಂಗೆ ಆ ಥರದ್ದು ಯಾವುದೂ ಎಕ್ಸ್ಪೀರಿಯೆನ್ಸೇ ಆಗಿಲ್ಲ ಇನ್ನೊಂದು ನನಗೆ ಆ ಮೂಮೆಂಟಲ್ಲಿ ಅನಿಸಿದ್ದು ಏನು ಅಂದರೆ ಇಟ್ ಈಸ್ ಒಲಿ ಅ ಲಾಸ್ ಇವಾಗ ನಾನು ಅವತ್ತು ಹೋಗಿದರೆ ಇಟ್ ವಾಸ್ ಒಲಿ ಎ ಲಾಸ್ ಟು ಮೈ ಫ್ಯಾಮ್ಲಿ ಐ ಥಿಂಕ್ ಇಟ್ ಯಾವ ಡಿಫ್ರೆನ್ಸು ಆಗ್ತಾಯಿದ್ದಿಲ್ಲ ಎಲ್ಲೂ ಯಾವ ಡಿಫ್ರೆನ್ಸು ಆಗ್ತಾಯಿದ್ದಿಲ್ಲ ಅಂತ ಇವಾಗಿನ ಹುಡುಗಿರು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ಸೋ ಸ್ಟೇಬಲ್ ಮೈಂಡ್ ಅಂದರೆ ಎಷ್ಟು ಪ್ರಿಪೇರಾಗಿ ಬಂದಿರ್ತಾರೆ ಅಂದರೆ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್ ವೆರ್ ಒನ್ ಗರ್ಲ್ ಜಸ್ಟ್ ಸೆಟ್ ಇಲ್ಲ ನಾನು ನೇಣ ಹಾಕ್ಕೊಳ್ಳೋ ಸೀನ್ ಮಾಡಲ್ಲ ನನಗೆ ಅದು ನೆಗೆಟಿವ್ ವೈಬ್ಸ್ ಬರುತ್ತೆ ನನಗೆ ಇಷ್ಟ ಇಲ್ಲ ಮತ್ತು ಇನ್ನೊಬ್ಬರು ಶ್ರೀಶೈಲಮ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದರು ಅವ್ರ ಹೆಂಡತಿ ಕೂಡ ಒಂದು ಒಂದು ಇದೇ ರಾಮಮೂರ್ತಿ ರಾಮಮೂರ್ತಿ ಸರ್ ಅವ್ರದ್ದು ಡೈರೆಕ್ಷನಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ವಿ ಅದರಲ್ಲಿ ನನ್ನ ತಾಯಿ ಪಾತ್ರ ಮಾಡ್ತಾಯಿದ್ರು ಅವರೂ ಮಾಡೋದಕ್ಕೆ ಕೇಳಿಲ್ಲ ಇಲ್ಲಮ್ಮ ಬರೀ ನಾವು ನಿಮ್ಮ ಕಾಲು ತೋರಿಸ್ತೀವಿ ಇಲ್ಲ ಸರ್ ಆಗೋಲ್ಲ ನಾನು ಮಾಡಲ್ಲ ಅಂತ ನಾನು ಆವಾಗ ಅಷ್ಟೆಲ್ಲ ಮಾಡಲ್ಲ ಮಾಡಬಾರ್ದು ಅನ್ನೋದು ಯಾವುದೂ ಇದಿಲ್ಲ ಹೋಗ್ಬಿಟ್ಟು ಮುಳ್ಳಿನ ಸಹ ಇದ್ರ ಮೇಲೆ ನಿಲ್ಸಿದ್ರು ಅಲ್ಲೂ ನಿಂತ್ಕೊಳ್ತಿದ್ದೆ ಹೋಗಿ ಆ್ಯಕ್ಟ್ ಇದ್ದೆ ಎಲ್ಲಿ ಕೊಚ್ಚೆ ಗಿಚ್ಚೆ ಎಲ್ಲಿ ಏನಿದ್ರು ಹೋಗಿ ಆ್ಯಕ್ಟ್ ಅಲ್ಲಿಂದ ಓಡ್ಕೊಂಡು ಬರಬೇಕು ಅಂದರೂ ಏನೂ ನೋಡ್ತಾ ಇದ್ದಿಲ್ಲ ಓಡ್ಕೊಂಡು ಬರ್ತಾಯಿದೆ ಈ ಥರದ್ದೆಲ್ಲ ಮೋಸ್ಟ್ಲಿ ಇವಾಗ ಯೋಚನೆ ಮಾಡಿದ್ರೆ ಅನಿಸುತ್ತೆ ಅಯ್ಯೋ ಹೌದಲ್ವ ನಾನು ಹೇಳಬೇಕಾಗಿತ್ತು ಮಾಡೋಕ್ಕಾಗಲ್ಲ ಮಾಡಲ್ಲ ಅಂತ ಯಾಕೆ ಮಾಡಿದೆ ಅಂತ ಅನಿಸುತ್ತೆ ಬಟ್ ಇಟ್ ಆಲ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಮತ್ತು ನಾವು ನಾವು ಅನ್ಭವಿಸ್ದಾಗ ಮಾತ್ರ ನಮ್ಗೆ ಗೊತ್ತಾಗೋದು ಇದು ಮಾಡಬಾರ್ದು ಇದು ಮಾಡಬೇಕು ಇದು ಸರಿ ಇದು ತಪ್ಪು ಅಂತ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ನಮ್ಮ ಚಿತ್ರರಂಗದಿಂದ ಸೀರಿಯಲ್ ಕಿರುತೆರೆಯಿಂದ ಈ ಥರದ ಎಕ್ಸ್ಪೀರಿಯೆನ್ಸ್ಗಳು ಇಟ್ ಹಸ್ ಮೇಡ್ ಮೀ ಗ್ರೋ ಕಲಿಸಿದೆ ಬೆಳೆಸಿದೆ ಎಲ್ಲರೂ ಲೈಫಲ್ಲೂ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ನಾವು ಅಂದ್ಕೊಂಡಿರೋದೆಲ್ಲ ಸುಲಭವಾಗಿ ನಡೀತಾ ಇದೆ ಅನ್ನುವಾಗಲೇ ಒಂದು ಅಡಚಣೆ ಆಗಿರ್ಬೋದು ಅಥವಾ ನಾನು ಮೋಸ್ಟ್ಲಿ ನನ್ನ ಮದುವೆ ಆಗಿ ಮದುವೆ ಆಗಿ ಒಂದು ಎರಡು ತಿಂಗಳಿಗೆ ಐ ಜಸ್ಟ್ ಸ್ಟಾಪ್ಡ್ ವರ್ಕಿಂಗ್ ಅಂದರೆ ನನ್ನ ಸೀರಿಯಲ್ಸ್ ಎಲ್ಲ ಮುಗ್ದೋಗಿತ್ತು ಫಿಲಮ್ಸು ಕಂಪ್ಲೀಟ್ ಆಗಿತ್ತು ಸೊ ಆದ್ದರಿಂದ ಐ ಟುಕ್ ಅ ಬ್ರೇಕ್ ಐ ಟುಕ್ ಅ ಬ್ಯಾಕ್ ಸ್ಟಿ ಬ್ಯಾಕ್ ಸೀಟ್ ಅಂತಾರಲ್ಲ ಆ ಥರ ಆಮೇಲೆ ಬ್ರಾ ಚಿತ್ರರಂಗದಿಂದ ಹೊರಗಡೆ ಉಳಿದ ಮೇಲೆ ತುಂಬ ಐ ಐ ವಾಸ್ ಮಿಸ್ಸಿಂಗ್ ಮೈ ಡೇಲಿ ಶೂಟ್ಸ್ ಶೂಟಿಂಗ್ ಆಗಿರ್ಬೋದು ಆಗಿರ್ಬೋದು ಬಟ್ ಐ ಥಾಟ್ ಇಟ್ ಆಸ್ ಮೈ ಲೈಫ್ ನೌ ಮೈ ಲೈಫ್ ಇಸ್ ಚೇಂಜ್ ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ಐ ಜಸ್ಟ್ ಕಾಂಪ್ರಮೈಸ್ಡ್ ಆನ್ ಫ್ಯೂ ಥಿಂಗ್ಸ್ ದೆನ್ ನನ್ನ ಮಗಳು ಹುಟ್ಟಿದ ಮೇಲೆ ಐ ವಾಸ್ ರಿಯಲಿ ಹ್ಯಾಪಿ ಐ ವಾಸ್ ಸೋ ಹ್ಯಾಪಿ ವಿತ್ ಅವಳನ್ನ ನೋಡ್ಕೊಳ್ಳೋದು ಮನೆ ಕೆಲಸ ಮಾಡಿಕೊಂಡು ಆರಾಮ್ಸೆ ಇರೋದು ಅದೇ ನನ್ನ ಲೈಫ್ ಆಗೋಗಿತ್ತು ದೆನ್ ದೆ ವಾಸ್ ಅ ಟರ್ನಿಂಗ್ ಪಾಯಿಂಟ್ ವೆರ್ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಫೇಸ್ ತುಂಬ ಡಿಪ್ರೆಷನ್ಗೆ ಹೊಟ್ಟೋಗಿದೆ ಐ ಸ್ಟಾರ್ಟೆಡ್ ಹೇಟಿಂಗ್ ಪೀಪಲ್ ಐ ಸ್ಟಾರ್ಟೆಡ್ ಹೇಟಿಂಗ್ ಕ್ರೌಡ್ ಎಲ್ಲೂ ಹೋಗೋದಕ್ಕೆ ಬರೋದಕ್ಕೆ ಯಾವುದಕ್ಕೂ ಇಷ್ಟ ಇದಿಲ್ಲ ದೆನ್ ದೆ ವಾಸ್ ನೋ ಚಾಯ್ಸ್ ಬೇರೆ ವಿಧಿನೇ ಇಲ್ಲದೆ ಮತ್ತೆ ವಾಪಸ್ಸು ಚಿತ್ರರಂಗಕ್ಕೆ ಕಾ ಮತ್ತೆ ಆ್ಯಕ್ಟ್ ಮಾಡೋದಕ್ಕಾಗಲಿ ಬಿಕಾಸ್ ನಂಗೆ ಗೊತ್ತಿದ್ದಿದ್ದೆ ಒಂದು ಜಾಬ್ ಆ್ಯಕ್ಟ್ ಮಾಡೋದು ಬರೋದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೋ ಈ ಟೇಬಲ್ ಜಾಬ್ ಆಗಿರ್ಬೋದು ಫ್ರೆಂಡ್ ಜ ಡೆಸ್ಕ್ ಜಾಬ್ ಆಗಿರ್ಬೋದು ಅದು ಮಾಡೋದಕ್ಕೆ ನನಗೇನು ಇಷ್ಟ ಅದಿಲ್ಲ ಸಿಕ್ಕಾಪಟ್ಟೆ ಆ ಟೈಮಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ ತುಂಬಾ ವೆರಿ ಬ್ಯಾಡ್ ಫೇಸ್ ಅಂತಾರಲ್ಲ ಆ ಥರ ಒಂದು ಕಡೆ ನನ್ನ ಮಗಳು ತುಂಬ ಚಿಕ್ಕ ಪುಟ್ಟೋಳಿದ್ಲು ಅವಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗೋವಂಥ ಪರಿಸ್ಥಿತಿ ಇತ್ತು ಬಟ್ ಹೋಗೋದಕ್ಕೂ ಮನಸಿಲ್ಲ ಈ ಕಡೆ ಮಗು ಜೊತೆ ಇರೋದಕ್ಕೂ ಆಗ್ತಾಯಿದ್ದಿಲ್ಲ ಬಟ್ ವರ್ಕ್ ಮಾಡದೆ ಬೇರೆ ವಿಧಿ ಇಲ್ಲ ಅಂತ ಅಂದಾಗ ಐ ದೆನ್ ಐ ಹ್ಯಾಡ್ ಅ ಕೌನ್ಸ್ಲಿಂಗ್ ಕಪಲ್ ಆಫ್ ಕೌನ್ಸ್ಲಿಂಗ್ಸು ಮತ್ತು ಐ ಯ ಟು ಹೇಟ್ ಮೆಂಟು ದ ಕೋರ್ ಮತ್ತು ಕೌನ್ಸ್ಲಿಂಗು ಅದು ಇದು ಎಲ್ಲ ಆದಮೇಲೆ ದಿ ಸ್ಟಾರ್ಟ್ ಇಟ್ ಎಬ್ ಎಲ್ಲರೂ ಕೆಟ್ಟೋರಿಲ್ಲ ಎಲ್ಲರೂ ಒಂದೇ ಥರ ಇರೋಲ್ಲ ದೆರ್ ಆರ್ ಗುಡ್ ಪೀಪಲ್ ಇನ್ ದ ವರ್ಲ್ಡ್ ನೋಡು ನೀನು ರಿಯಲೈಸ್ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಐ ಕುಡ್ ಲಿಟ್ಟಲ್ ಅಂದರೆ ನನ್ನನ್ನು ನಾನು ಓಕೆ ನಾನು ಕೆಲಸ ಮಾಡಬಲ್ಲೆ ನನ್ನ ಮಗಳನ್ನ ನಾನು ನೋಡ್ಕೊಳ್ಬಲ್ಲೆ ಅನ್ನೋ ಸ್ಟೇಜಿಗೆ ಬಂದೆ ఆమె రెస్టాలిజ హీ టిల్ టుడే ఐ బై గాడ్స్ క్రేస్ దేవ్ర దయంద ఐమ్ రియలి హ్యాపీ ಮೈ ಡಿ ಮೈ ಡಿಸಿಷನ್ಸ್ ಆರ್ ರಿಯಲಿ ಒಂದು ಆ ಟೈಮಲ್ಲಿ ಆ ಡಿಪ್ರೆಷನ್ ಟೈಮಲ್ಲಿ ನನಗೆ ಅನಿಸಿದ್ದು ನಾನೆಲ್ಲೋ ತಪ್ಪು ಮಾಡ್ದೇನೋ ನನ್ನ ಡಿಸಿಷನ್ ತಪ್ಪಿತ್ತು ಅಂತ ಇವತ್ತು ರಿಯಲೈಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ನಾವು ಸ್ಟೆಪ್ ತೊಗೊಳ್ಬೇಕಾದ್ರೂ ಇಫ್ ಯು ಆರ್ ಫರ್ಮ್ ಇನ್ ಆರ್ ಡಿಸಿಷನ್ಸ್ ಖಂಡಿತವಾಗ್ಲೂ ಅದು ತಪ್ಪು ಹೋಗಲ್ಲ ಅನ್ನೋದಕ್ಕೆ ಇವತ್ತು ನಾನು ಈ ಈ ಇದ್ದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಇಟ್ ಆಸ್ ಗಿವನ್ ಮೀ ಲಾಟ್ ಆಫ್ ಸ್ಟ್ರೆಂತ್ ಸ್ಟ್ರೆಂತ್ ಕೊಟ್ಟಿದೆ ನನ್ನನ್ನು ನಾನು ಸಂಭಾಳಿಸ್ಕೊಳ್ಳೋದಕ್ಕೆ ಶಕ್ತಿ ಕೊಟ್ಟಿದೆ ಸೊ ಆ ಥರ ಆ ಡಿಪ್ರೆಷನಿಂದ ಹೊರಗಡೆ ಬಂದು ಈಗ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಮಗಳಿಗೊಂದು ಏನಾದರೂ ಮಾ ಮಾಡೋದಕ್ಕೆ ಇವ್ ಆಗಿದೆ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಸ್ಟ್ರೆಂತ್ ಮತ್ತು ಟು ಗೆಟ್ ಬ್ಯಾಕ್ ಟು ವರ್ಕ್ ನಾನು ಹೇಳಿದಾಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನಂತೀವ ನಾವು ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನು ಹೇಳ್ತೀವಿ ನಾನು ಆಫ್ಟರ್ ಆಫ್ಟರ್ ಶಾರ್ಟ್ ಬ್ರೇಕ್ ಮತ್ತೆ ವಾಪಸ್ ಕೆಲಸಕ್ಕೆ ಬರಬೇಕಾಗಿತ್ತು ಆವಾಗ ಬಾಲಾಜಿ ಟೆಲ್ ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನು ಹೇಳ್ತೀವೋ ನಾವು ಮತ್ತೆ ಒಂದು ಗ್ಯಾಪ್ ತೊಗೊಂಡ್ಮೇಲೆ ಮತ್ತೆ ನಾನು ಇಂಡಸ್ಟ್ರಿಗೆ ವಾಪಸ್ ಬಂದಿರೋದು ಟೆಲಿ ಫಿಲಮಿಂದ ಅಮ್ಮ ನಾಗಮ್ಮ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ರು ಸೊ ದಟ್ ವಾಸ್ ಮೈ ರೀ ಎಂಟ್ರಿ ಟು ದ ಇಂಡಸ್ಟ್ರಿ ಅದರಲ್ಲಿ ಒಂದು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಬಾಲಾಜಿ ಪ್ರೊಡಕ್ಷನಿಂದ ಒಂದು ಸೀರಿಯಲ್ ಕೇಳಿದರು ವಿಚ್ ವಿಚ್ ವಾಸ್ ಅ ಟೈಟಲ್ ರೋಲ್ ಹೀರೋಯಿನ್ ಕ್ಯಾರೆಕ್ಟ್ರ್ ಕೇಳಿದರು ಬಟ್ ಅದು ಫುಲ್ ಟೈಮ್ ಕೆಲಸ ಮಾಡಬೇಕಾಗಿತ್ತು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸೊ ಅದು ನಂಗೆ ಕಷ್ಟ ಆಗ್ತಾ ಇತ್ತು ಆ ಪರಿಸ್ಥಿತಿಲಿ ಬಿಕಾಸ್ ಮಗು ತುಂಬ ಚಿಕ್ಕವಳಿದ್ಲು ಒಂದೂವರೆ ವರ್ಷ ಏನೋ ಆಗಿತ್ತು ಅವಳಿಗೆ ಸೊ ಮತ್ತೆ ರೀಎಂಟ್ರಿ ಮಾಡೋದು ಅಷ್ಟೊಂದು ದಿನಗಳು ಒಂದೇ ಪ್ರಾಜೆಕ್ಟಿಗೆ ಕೊಡೋದು ಕಷ್ಟ ಆಗ್ತಾ ಇತ್ತು ಸೊ ನಾನು ಹೋಗ್ಬಿಟ್ಟು ಒಂದು ಐದಾರು ದಿನದ ಕ್ಯಾರೆಕ್ಟರ್ ಇದ್ದರೆ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ತಿಂಗಳಲ್ಲಿ ಅಂದ್ಬಿಟ್ಟು ನಾಗಮ್ಮ ಅನ್ನೋ ಸೀರಿಯಲ್ನ ಒಪ್ಕೊಂಡಿದೆ ಸೃಜನ್ ಅದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದ ಸೊ ಅಮ್ಮ ನಾಗಮ್ಮ ವಾಸ್ ಮೈ ರೀಎಂಟ್ರಿ ಅದಾದಮೇಲೆ ನೋ ಟರ್ನಿಂಗ್ ಬ್ಯಾಕ್ ಬಹಳಷ್ಟು ಚಿತ್ರಗಳನ್ನ ಒಟ್ಟಿಗೆ ಮಾಡಿಕೊಂಡು ಸೀರಿಯಲ್ಗಳನ್ನೂ ಒಟ್ಟಿಗೆ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಈಗ ನಾನು ಮಾಡ್ತಾ ಇರೋದು ಉದಯ ಟಿ ವಿಯಲ್ಲಿ ಯಾರಿವಳು ಅಂತ ಸೀರಿಯಲ್ಲು ಅದು ಬಿಟ್ಟು ಒಂದು ನಾಲ್ಕೈದು ಚಿತ್ರಗಳು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಅಭಿನಯಿಸ್ತಾ ಇದ್ದೀನಿ ಕ್ಷತ್ರಿಯ ಆಗಿರ್ಬೋದು ಮತ್ತು ಇವಾಗ ರಿಲೀಸಿಗೆ ಇರುವಂಥ ತ್ರೀ ತ್ರೀ ಪಾಯಿಂಟ್ ಝೀರೋ ಮತ್ತು ಸಂತೋಷ್ ಅವ್ರದ್ದು ಕಾಲೇಜ್ ತರಂಗ ಅಂತ ಈ ಥರ ಒಂದು ನಾಲ್ಕೈದು ಚಿತ್ರಗಳನ್ನ ಮಾಡ್ತಾ ಇದ್ದೀನಿ ವಿಚ್ ಇಸ್ ಯಟ್ ಟು ರಿಲೀಸ್ ಮತ್ತು ನನ್ನ ಎಕ್ಸ್ಪೀರಿಯನ್ಸಸಲ್ಲಿ ನನಗೆ ಆಗಿರುವಂಥ ಅನುಭವಗಳು ಅಂದರೆ ಏನೋ ಅಂದ್ಕೊಂಡು ಯಾವುದೋ ಒಂದು ರೋಲು ಈ ಥರ ಬರುತ್ತೆ ಆ ಥರ ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಹೋಗಿರ್ತೀವಿ ಆ್ಯಕ್ಟ್ ಮಾಡ್ತೀವಿ ನಂಗೆ ಬೇಜಾರಾಗಿದ್ದು ಅಂದರೆ ನಮ್ಮ ಫಿಲಮಲ್ಲಿ ನಾವು ಮಾಡುವಂಥ ಪಾತ್ರಗಳು ನಮ್ಗೆ ಹೇಳಿ ಹೇಳುವಂಥ ಪಾತ್ರಗಳು ಒಂಥರ ಇರುತ್ತೆ ಆ್ಯಕ್ಟ್ ಮಾಡಿದಾಗ ಓಕೆ ಇಷ್ಟೊಂದು ಸೀನ್ಸ್ ಇದೆ ಪರವಾಗಿಲ್ಲ ನಮ್ಮ ಪ್ರಾಮಿನೆನ್ಸ್ ಸಿಗುತ್ತೆ ಈ ಚಿತ್ರದಲ್ಲಿ ನಮಗೆ ಒಳ್ಳೆ ಹೆಸರು ಸಿಗುತ್ತೆ ಅನ್ನೋ ಅಷ್ಟೊತ್ತಿಗೆ ಅದು ಎಡಿಟಿಂಗಿಂದ ಆಗಲಿ ಅಥವಾ ಫಿಲಮ್ ಆಗಲಿ ಕಟ್ ಆಗೋಗಿರುತ್ತೆ ಆಮೇಲೆ ನೋಡಿದಾಗ ಫ ಚಿತ್ರಗಳು ನೋಡಿದಾಗ ಅಯ್ಯೋ ಇದೇನಿದು ಇಷ್ಟು ಸಣ್ಣ ಪಾತ್ರದಲ್ಲಿ ಬಂದು ಹೋದರು ವಾಣಿಶ್ರೀ ಅವರು ಪಾತ್ರನೇ ಇಲ್ಲ ಅಂತ ನಾವು ಆವಾಗ ಹೇಳೋದಕ್ಕೆ ಆಗಲ್ಲ ಇಲ್ಲ ಇಲ್ಲ ನಾವು ಅಭಿನಯಿಸಿದ್ವಿ ಬಟ್ ಕಟ್ ಮಾಡಿದ್ದಾರೆ ಎಡಿಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಇಷ್ಟು ಚಿಕ್ಕ ಪಾತ್ರಕ್ಕೆ ಯಾಕೆ ಬಂದು ಹೋದ್ರು ಅನ್ನೋ ಮನೋಭಾವ ಸುಮಾರು ಜನ ಅದನ್ನೇ ಕೇಳಿರ್ತಾರೆ ಮೇಡಮ್ ನೀವು ಆ ಅಲ್ಲಿ ಇದ್ರಿ ಬಟ್ ಅಷ್ಟು ಚಿಕ್ಕ ಪಾತ್ರ ಯಾಕೆ ಮಾಡಿದ್ರಿ ಇಲ್ಲ ಸರ್ ಮಾಡಿದ್ವಿ ಒಂದು ಐದಾರು ದಿನ ಕ್ಯಾರೆಕ್ಟರ್ ಮಾಡಿದ್ವಿ ಅದೆಲ್ಲ ಕಟ್ ಆಗಿ ಇಷ್ಟು ಮಾತ್ರ ಉಳ್ಕೊಂಡಿದೆ ಅಂದರೆ ಅವ್ರನ್ನ ಅವ್ರಿಗೆ ಅದೆಲ್ಲ ಅರ್ಥನೇ ಆಗಲ್ಲ ಮೋಸ್ಟ್ಲಿ ಇವಾಗ ನಾ ಜನರು ಚಿತ್ರರಂಗನ ಆಗಲಿ ಸೀರಿಯಲ್ ಇಂಡಸ್ಟ್ರಿನ ನೋಡುವಂಥ ದೃಷ್ಟಿಕೋನವೇ ಬೇರೆ ಇದೆ ಆವಾಗ ಇದ್ದಿದ್ದು ಔಟ್ಲುಕೇ ಬೇರೆ ಇದೆ ಅವಾಗೆಲ್ಲ ಮತ್ತೆ ಈ ಸೀರಿಯಲ್ ಆಗ್ಬೋದು ಫಿಲಮ್ ಆಗಿರ್ಬೋದು ಒಂದು ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಮಾಡೋದು ಮಾ ಮಾಡ್ತಾಯಿದ್ರು ಸೊ ಅವರಿಗೆ ಅದು ಪ್ರೋಸೆಸ್ ಆಗಿರ್ಬೋದು ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ಗೊತ್ತಾಗ್ತಾ ಇದ್ದಿಲ್ಲ ಇವಾಗ ನಾವು ಅವ್ರ ಅಕ್ಕಪಕ್ಕದಲ್ಲೇ ಶೂಟಿಂಗ್ ಮಾಡುವಾಗ ಕೆಲವರು ಬಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಎಷ್ಟು ಕಷ್ಟಪಡ್ತೀರಪ್ಪ ಒಂದು ಸೀನ್ ಎಷ್ಟು ಸಲಿ ಮಾಡ್ತೀರಪ್ಪ ನೀವು ಅಂತ ಬಟ್ ಅವರಿಗೆ ಆ ರೀಟೇಕ್ಸ್ ಆಗಿರ್ಬೋದು ಅಥವಾ ಸರಿ ಬಂದಿಲ್ಲ ಇವರು ತೊದಲಿದ್ರು ಅದಕ್ಕೋಸ್ಕರ ರೀಟೇಕ್ ಮಾಡ್ತಾ ಇದ್ದಾರೆ ಇವಾಗ ಅವ್ರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ ಮೊದಲು ಏನು ಅಂದರೆ ಇಟ್ ವಾಸ್ ಲೈಕ್ ಅ ಕೇಕ್ ವಾಕ್ ಫಿಲಮಲ್ಲಿ ಮಾಡ್ತಾರೆ ಅಂದರೆ ಏನು ಒಂದು ಫಿಲಮ್ ಮಾಡಿಬಿಟ್ರೆ ಒಂದು ಲಕ್ಷಾಂತ ರೂಪಾಯಿ ಸಂಪಾದನೆ ಮಾಡ್ತಾರೆ ಇವ್ರಿಗೆ ಏನು ಕಮ್ಮಿ ಅನ್ನೋ ರೀತಿಯಲ್ಲಿ ಇತ್ತು ಇಂಡಸ್ಟ್ರಿ ಅಂದೆ ಸೊ ಇವಾಗ ಜನರಿಗೆ ರಿಯಲೈಸ್ ಆಗೋಕೆ ಶುರುವಾಗಿದೆ ಇಟ್ ಇಸ್ ಸೋ ಡಿಫಿಕಲ್ಟ್ ಇಟ್ ಇಸ್ ಅ ಜಾಬ್ ಮತ್ತು ಅಷ್ಟು ಈಸಿ ಅಲ್ಲ ಚಿತ್ರರಂಗದಲ್ಲಿ ಸರ್ವೈವ್ ಆಗೋದು ಇಷ್ಟು ವರ್ಷ ನಾನು ಸರ್ವೈವ್ ಆಗಿದ್ದೀನಿ ಅಂದರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಆಲ್ ಯುರ್ ಲವ್